ಸ್ನೇಹಿತರೆ ಆನಂದಂಗಮ್ಮಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪ್ರೆಸೆಂಟ್ ನಾನು ಕಲಿಯುಗದ ಪ್ರತ್ಯಕ್ಷ ದೈವ ಆದಂಥ ವೆಂಕಟರಮಣ ಸ್ವಾಮಿ ಬೆಟ್ಟದಲ್ಲಿದ್ದೀನಿ. ತಿರುಮಲ ಬೆಟ್ಟದ ಮೇಲೆ ಇದ್ದೀನಿ. ಸ್ನೇಹಿತರೆ, ತಿರುಮಲ ಬೆಟ್ಟಕ್ಕೆ ಹೆಂಗೆ ಬರಬೇಕು, ಈ ತಿರುಮಲ ಬೆಟ್ಟದ ಮೇಲೆ ನಾವು ಏನೇನು ನೋಡಬೇಕು, ಈ ತಿರುಮಲ ಬೆಟ್ಟದ ಮೇಲೆ ನಮ್ಗೆ ಏನೇನು ಸಿಗುತ್ತೆ, ಹಾಗೆ ದೇವ್ರ ದರ್ಶನಕ್ಕೆ ಹೇಗೆ ಹೋಗ್ಬೇಕು ಅಂತ ಪೂರ್ತಿ ಇನ್ಫಾರ್ಮೇಷನ್ ಆದರೆ ಈ ವೀಡಿಯೋದಲ್ಲಿ ನಿಮಗೆ ಕೊಡ್ತೀವಿ. ಸ್ನೇಹಿತರೆ, ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈಗ ಬೆಟ್ಟದ ಮೇಲೆ ಏನೇನಿದೆ, ದೇವ್ರ ದರ್ಶನ ಹೆಂಗೆ ಮಾಡ್ಬೇಕು, ಇಲ್ಲಿ ರೂಮ್ ಹೆಂಗೆ ಬುಕ್ ಮಾಡ್ಬೇಕಂತ ಎಲ್ಲ ಪೂರ್ತಿ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ ನಾನು ಇವಾಗ. ಸ್ನೇಹಿತರೆ, ಇಲ್ಲಿ ನೋಡ್ತಿದ್ದೀರಲ್ಲ ಬಸ್ಸುಗಳು, ಇವು ತಿರುಪತಿಯಲ್ಲಿರುವಂಥ ಗೌರ್ಮೆಂಟ್ ಬಸ್ಸುಗಳು. ಇವು ಬೆಟ್ಟದ ಮೇಲೆಗಾದರೆ ಹೋಗ್ತವೆ. ಸೊ ದೊಡ್ಡವ್ರಿಗಾದರೆ ಇದರಲ್ಲಿ 90 ರೂಪಾಯಿ ಚಾರ್ಜ್ ಮಾಡ್ತಾರೆ, ಚಿಕ್ಕ ಮಕ್ಕಳಿಗಾದರೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವಾದರೂ ತಿರುಪತಿ ಬಸ್ ಸ್ಟಾಪಿಂದ ಇದರ ಮೇಲೆ ಇದರೊಳಗಡೆ ಬೆಟ್ಟದ ಮೇಲೆ ಆದರೆ ಹೋಗ್ಬೋದು. ಸ್ನೇಹಿತರೆ, ನಾನಾದರೆ ಇವಾಗ ಬೆಟ್ಟದ ಮೇಲಕ್ಕಾದರೆ ಸ್ಟಾರ್ಟ್ ಆದೆ, ಸುಮಾರು ಒಂದು 3 ಕಿಲೋಮೀಟ್ರ್ ಬಂದೆ ಬಸ್ ಸ್ಟಾಪಿಂದ. ಸೊ ಬಸ್ ಸ್ಟಾಪಿಂದ 3 ಕಿಲೋಮೀಟ್ರ್ ಮುಂದೆ ನಮಗೆ ತಿರುಪತಿ ಎಂಟ್ರೆನ್ಸಲ್ಲಿ ಈ ಥರ ಆದರೆ ಸಿಗುತ್ತೆ. ಸ್ನೇಹಿತರೆ, ಇಲ್ಲಿ ಪ್ರತಿಯೊಬ್ಬರ ಬ್ಯಾಗು ನೀಟಾಗಿ ಚೆಕ್ ಮಾಡ್ತಾರೆ ಸ್ನೇಹಿತರೆ. ಸೊ ನೀವು ಬಸ್ಸಲ್ಲಾದರೂ ಬನ್ನಿ, ನೀವು ಓನ್ ವೆಹಿಕಲಲ್ಲಾದರೂ ಬನ್ನಿ, ಯಾವ ವೆಹಿಕಲಲ್ಲಾದರೂ ಬನ್ನಿ, ಇಲ್ಲಿ ನಿಮ್ಮ ಪೂರ್ತಿ ಲಗೇಜನ್ನ ನೀಟಾಗಿ ಚೆಕ್ ಮಾಡಿ ಆಮೇಲೆ ನಿಮ್ಮನ್ನು ಬೆಟ್ಟದ ಮೇಲಕ್ಕಾದರೆ ಬಿಡೋದು. ಸೊ ಅದಕ್ಕೆ ನಿಮ್ಮ ಲಗೇಜಲ್ಲಿ ಬೇರೆ ಏನು ಇಟ್ಕೊಬಿಡಿ. ವಾಟರ್ ಬಾಟ್ಲ್ ಸಹಿತ ಇಲ್ಲಿ ಮೇಲ್ಗಡೆ ಬಿಡೋದಿಲ್ಲ, ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ತಿದ್ದಾರೆ. ಸೊ ನೀವು ಅದೇ ಲಗೇಜನ್ನು ನೋಡ್ಕೊಂಡಾರೆ ತಗೊಬನ್ನಿ ಸ್ನೇಹಿತರೆ. ಸೊ ನಾನಾದರೆ ಈಗ ಬಸ್ಸಲ್ಲಾದರೆ ಮತ್ತೆ ಲಗೇಜೆಲ್ಲ ಕಂಪ್ಲೀಟ್ ಆಯಿತು ನಂದು, ಚೆಕ್ಕಿಂಗೆಲ್ಲ. ಸೊ ಮತ್ತೆ ಅದನ್ನು ಹೊರಟಿದ್ದೀನಿ. ಸುಮಾರು 22 ಕಿಲೋಮೀಟ್ರ್ ಇದೆ ಸ್ನೇಹಿತರೆ ಇದು ಕೆಳಗಡೆಯಿಂದ ಬೆಟ್ಟದ ಮೇಲಕ್ಕೆ. ಸೊ ನಾನಾದರೆ ಫೈನಲ್ ಈಗ ಬೆಟ್ಟದ ಮೇಲೆ ಆದರೆ ಬಂದೆ ಸ್ನೇಹಿತರೆ. ಇಲ್ಲಿ ನೋಡ್ತಿದ್ರಲ್ಲ, ಇದೇ ತಿರುಮಲ ಬೆಟ್ಟ ಎಂಟ್ರೆನ್ಸ್ ಇದು. ಸ್ನೇಹಿತರೆ, ಇಲ್ಲಿ ನೋಡ್ತಿದ್ರಲ್ಲ, ಇದು ತಿರುಮಲ ಬೆಟ್ಟದ ಮೇಲೆ ಇರುವಂಥ ಬಸ್ ಸ್ಟಾಪ್ ಇದು. ಸೊ ನೀವೇನಾದರೂ ಬಂದರೆ, ಬಸ್ಸಲ್ಲಿ ಬಂದರೆ ನೋಡಿ, ಇಲ್ಲೇ ಇಳಿಯಬೇಕು. ಇಲ್ಲಿ ಸುಮಾರು ಬಸ್ಸುಗಳಾದರೆ ಕೆಳಗಡೆಯಿಂದ ಮೇಲ್ಗಡೆಗೆ ಬರ್ತಾ ಇರ್ತವೆ. ಅದೇ ಥರ ಪ್ರೈವೇಟ್ ಜೀಪ್ಗಳು ಕೂಡ ಇರ್ತವೆ, ನೀವು ಆದರೆ ಬರ್ಬೋದು. ಸೊ ಈ ಬಸ್ ಸ್ಟಾಪಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ನಮಗೆ ರೂಮ್ಗಳು ಸಿಗ್ತವೆ. ಸೊ ಬನ್ನಿ, ಇವಾಗ ನಾವು ಫಸ್ಟ್ ರೂಮ್ ಹೆಂಗೆ ಬುಕ್ ಮಾಡೋದನ್ನು ನೋಡೋಣ. ಸ್ನೇಹಿತರೆ, ಇಲ್ಲಿ ನೋಡ್ತಿದ್ರಲ್ಲ, ಇದೆ CRO ಆಫೀಸು. ಈ CRO ಆಫೀಸ್ ಹತ್ರ ನಮಗೆ ರೂಮ್ಗಳಾದರೆ ಸಿಗ್ತವೆ. ಈ ಕೇವಲ ರೂಮ್ ಪ್ರೈಸ್ ಬಂದು 100 ರೂಪಾಯಿ ಅಷ್ಟೇ. ಸೊ ಬನ್ನಿ, ಆ ರೂಮ್ಸ್ ಆದರೆ ಇವಾಗ ನಾವು ನೋಡೋಣ. ನೋಡಿ, ಇಲ್ಲೇ ಹೋಗ್ಬೇಕು ನಾವು ರೂಮ್ ಆದರೆ ತಗೋಬೇಕಂದರೆ. ಇಲ್ಲಿ ಫ್ಯಾಮಿಲಿಯಾಗಿ ಎಲ್ಲರಿಗೂ ರೂಮ್ ಕೊಡ್ತಾರೆ, ಸಿಂಗಲ್ಸ್ಗೆ ಮಾತ್ರ ರೂಮ್ ಕೊಡೋದಿಲ್ಲ. ಸೊ ಇಬ್ಬರಿದ್ದರೆ ಅವರಿಗೆ ರೂಮ್ ಕೊಡ್ತಾರೆ. ಸ್ನೇಹಿತರೆ, ಇಲ್ಲಿ ನೋಡ್ತಿದ್ರಲ್ಲ, ಈ ಲೈನೆಲ್ಲ, ಈ ಕ್ಯೂ ಲೈನ್ ಏನು ನಿಂತಿದ್ದೀವಿ, ಇವೆಲ್ಲ ರೂಮ್ಗೋಸ್ಕರ ನಿಂತಿರೋವಂಥವರೇ ಇವರೆಲ್ಲ. ಸೊ ನೀವೇನಾದರೂ ಬರಬೇಕಂದ್ರೆ ಮೊದಲೇ ಅಫಿಷಿಯಲ್ ವೆಬ್ಸೈಟ್ ಇದೆ. ಸೊ ಅದರಲ್ಲಿ ಬುಕ್ ಮಾಡಿಗೆ ಬಂದ್ಬಿಡಿ ಸ್ನೇಹಿತರೆ. TTD ಅಂತ ಅಫಿಷಿಯಲ್ ವೆಬ್ಸೈಟ್ ಇದೆ, ಅದರಲ್ಲಾದ್ರೆ ನಿಮ್ಮ ಬುಕ್ ರೂಮ್ಗಳಾದ್ರೆ ಇರ್ತವೆ. ಸೊ ನೀವು ಆದರೆ ಬುಕ್ ಮಾಡ್ಕೋಬೋದು. ಸುಮಾರು ಒಂದು 2.5-3 ಅವರ್ ಆ ಲೈನಲ್ಲಿ ನಿಂತ ಮೇಲೆ ಹಿಂಗೆ ಒಳಗಡೆ ಹೋದರೆ ನಿಮ್ಗಾರೆ ಕೊಡ್ತಾರೆ. ಸೊ ಕಂಪಲ್ಸರಿ ಸಿಗುತ್ತೆ, ಕೆಲವೊಂದು ಸಲ ಸಿಗೋದಿಲ್ಲ ಅಷ್ಟೇ. ಇನ್ನು ನಿಮಗೇನಾದರೂ ರೂಮ್ ಸಿಗಲಿಲ್ಲ ಅಂದರೆ ನೋಡಿ, ಇಲ್ಲಿ ಯಾತ್ರಿ ಸದನ ಅಂತ ಕಾಣಿಸ್ತಿದ್ದಿಲ್ಲ ಸ್ನೇಹಿತರೆ. ಇಲ್ಲಿ ಲಾಕರ್ಗಳು ಸಿಗ್ತವೆ. ಸೊ ಬನ್ನಿ, ನಾವಾದರೆ ಅವಾಗ ಲಾಕರ್ಗಳಾದರೆ ನೋಡೋಣ ಯಾವ ಥರ ಇದೆ ಅಂತ. ಸೊ ಯಾತ್ರಿ ಸದನ ಒಳಗಡೆ ಹೋಗಿದ ತಕ್ಷಣ ನಮ್ಮ ಲಗೇಜ್ ಆದರೆ ಚೆಕ್ ಮಾಡ್ತಾರೆ ಫಸ್ಟು. ಸೊ ನಿಮ್ಮ ಲಗೇಜ್ ಇಲ್ಲಿ ಚೆಕ್ ಮಾಡಿಕೊಂಡು ಹಂಗೆ ಸ್ವಲ್ಪ ಮುಂದಕ್ಕೆ ಹೋಗಿದ ತಕ್ಷಣ ನಿಮಗೆ ಇಲ್ಲಿ ದೊಡ್ಡ ದೊಡ್ಡ ಹಾಲುಗಳಾದರೂ ಇದ್ದಾವೆ, ಸುಮಾರು 4-5 ಹಾಲುಗಿರ್ತವೆ. ನಾನು ಫಸ್ಟ್ನೇ ಹಾಲು ಒಳಗಡೆ ಆದರೆ ಹೋದೆ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಇದೇ ಫಸ್ಟ್ನೇ ಹಾಲು. ಸೊ ಇಲ್ಲಿ ಒಳಗಡೆ ಹೋಗಿದ ತಕ್ಷಣ ನಮಗೆ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕಿಲ್ಲಿ, ನಮ್ಮ ಆಧಾರ್ ಕಾರ್ಡನ್ನ ಅವರು ಜೆರಾಕ್ಸ್ ಮಾಡಿ ಅಲ್ಲೇ ನಿಮಗೆ ಒಂದು ಲಾಕರ್ ಕೀ ಆದರ ಕೊಡ್ತಾರೆ. ಸೊ ಆ ಲಾಕರ್ ಅದನ್ನು ನಾವು ಉಪಯೋಗಿಸ್ಕೋಬೋದು. ತುಂಬ ಅಂದರೆ ತುಂಬ ದೊಡ್ಡದು ಸ್ನೇಹಿತರೆ ಇದು ಹಾಲು. ಸೊ ಇಲ್ಲಿ ಗಂಡಸರು ಹೆಂಗಸರು ಎಲ್ಲ ಒಟ್ಟಾಗೆ ಇಲ್ಲಿ ಇರ್ತಾರೆ. ಸೊ ಇಲ್ಲಿ ನಿಮಗೆ ಸ್ನಾನ ಮಾಡೋಕ್ಕೆ ಸಪ್ರೇಟ್ ರೂಮ್ಗಳಿದ್ದಾವೆ, ಹಾಗೆ ರೆಸ್ಟ್ ರೂಮ್ ಕೂಡ ಇದೆ. ಸೊ ಇಲ್ಲಿ ನೀವು ಮಲ್ಕೋಬೋದು, ನಿಮಗೆ ಚಾಪೆ ಕೂಡ ಇಲ್ಲಿ ಮಲಗೋದಕ್ಕೆ ಚಾಪೆ ಕೂಡ ಸಿಗ್ತಾರೆ ಒಂದು ವೇಳೆ ನಿಮ್ಗೆ ರೂಮ್ ಸಿಕ್ಕಿಲ್ಲ ಅಂದರೆ. ಸೊ ಬನ್ನಿ, ಈಗ ನಾವು ಲಾಕರ್ ನೋಡಿ ಸ್ನೇಹಿತರೆ, ಈ ಥರ ಲಾಕರ್ಗಾದರೆ ಬೇಗ ಹಾಕಿರ್ತಾರೆ. ಸೊ ಇದ್ರ ಒಳಗಡೆ ಇಬ್ಬರು ಲಗೇಜ್ನ ತುಂಬ ಆರಾಮಾಗಾದರೆ ಇಡ್ಬೋದು. ಸೊ ನೀವು ನೋಡ್ತಿದ್ರಲ್ಲ, ತುಂಬ ದೊಡ್ಡದಾಗಿ ಕೂಡ ಇದೆ, ಇಬ್ಬರು ಲಗೇಜ್ ಆರಾಮಾಗಾದ್ರೆ ಇಲ್ಲಿ ಇಡ್ಬೋದು. ಸ್ನೇಹಿತರೆ, ಇಲ್ಲಿ ಇಟ್ಬಿಟ್ಟು ನಾನು ಇಲ್ಲಿಂದ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನಕ್ಕಾದರೆ ಹೋದೆ. ಈ ದರ್ಶನಕ್ಕೆ ಹೋಗೋ ಜಾಗ ಬಸ್ ಸ್ಟೇಷನ್ ಪಕ್ಕದಲ್ಲೇ ಇರುತ್ತೆ. ಸೊ ಬನ್ನಿ, ಇವಾಗ ನಾವು ದೇವ್ರ ದರ್ಶನಕ್ಕಾದರೆ ಹೋಗೋಣ. ಸ್ನೇಹಿತರೆ, ಇಲ್ಲಿ ದೇವ್ರ ದರ್ಶನಕ್ಕೆ ಹೋಗ್ಬೇಕಾದ್ರೆ ನಮಗೆ ಸೆಂಟ್ರಲ್ ಇಲ್ಲಿ ವಿಷ್ಣುವಿನ ವಿಗ್ರಹ ಆದರೆ ಇರುತ್ತೆ. ಸೊ ನಾವು ಬೇಕಾದ್ರೆ ಅಲ್ಲಿ ಕೈ ಮುಗಿದ್ಕೊಂಡಾದರೆ ಮುಂದಕ್ಕಾದರೆ ಹೋಗ್ಬೋದು. ಸ್ನೇಹಿತರೆ, ಇಲ್ಲಿ ನೋಡ್ತಿದ್ರೆ ಇದೇ ವಿಷ್ಣು ವಿಗ್ರಹ. ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿದ ತಕ್ಷಣ ನಮ್ಗೆ ಈ ಥರ ಸರ್ಕಲ್ ಆದರೆ ಸಿಗುತ್ತೆ ಸ್ನೇಹಿತರೆ, ಸಪ್ತಗಿರಿ ರೆಸ್ಟ್ ಹೌಸ್ ಅಂತ. ಸೊ ಇಲ್ಲಿ ಆದರೆ ನಾವು ಇದನ್ನಾದರೆ ನೋಡ್ಬೋದು. ಇನ್ನು ಸ್ವಲ್ಪ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ನಮಗೆ ದೇವರು ಗರ್ಭಗುಡಿಯಲ್ಲಿ ಹೆಂಗಿರ್ತಾರೆ ವೆಂಕಟರಮಣ ಸ್ವಾಮಿ ಅದೇ ಥರ ಮೂರ್ತಿನ ಇಲ್ಲಾದರೆ ಇಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನಾವು ನೋಡ್ಬೋದು, ದೇವರು ಇದೇ ಥರ ಇರ್ತಾರೆ ಗರ್ಭಗುಡಿ ಒಳಗಡೆ ದೇವಸ್ಥಾನದಲ್ಲಿ. ಸೊ ಅದೇ ಥರ ಮೂರ್ತಿಯನ್ನಾದರೆ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲರೂ ಬಂದು ಸೆಲ್ಫಿ ತಗೊಂಡು ಫೋಟೋ ತಗೊಂಡಾದರೆ ಹೋಗ್ತಾರೆ ಸ್ನೇಹಿತರೆ, ನೀವು ಕೂಡ ಇಲ್ಲಿ ಫೋಟೋ ತಗೋಬೋದು. ಇನ್ನು ಸ್ನೇಹಿತರೆ, ನೀವು ಇಲ್ಲಿ ಏನಾದರೂ ಬೆಟ್ಟದ ಮೇಲಾದರೂ ಆ ಕಡೆ ಈ ಕಡೆ ಹೋಗ್ಬೇಕಂದ್ರೆ ಈ ಥರ ಫ್ರೀ ಬಸ್ಸುಗಳಿರ್ತವೆ, ನೀವು ಉಪಯೋಗಿಸ್ಕೊಳ್ಬೋದು. ಸುಮಾರು 4-5 ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ, ನೀವು ಯಾವ ಕಡೆ ಹೋಗ್ಬೇಕಂದ್ರೂ ಕೂಡ ಈ ಥರ ಫ್ರೀ ಬಸ್ಸುಗಳನ್ನಾದರೂ ಉಪಯೋಗಿಸ್ಕೋಬೋದು ಸ್ನೇಹಿತರೆ, ಇವೆಲ್ಲ ಪೂರ್ತಿ ಉಚಿತನೇ. ಸೊ ಬನ್ನಿ ಸ್ನೇಹಿತರೆ, ನಾವಾದರೆ ಈಗ ಅಂಡರ್ ಪಾಸ್ ಒಳಗಡೆ ದೇವ್ರ ದರ್ಶನಕ್ಕಾದರೆ ಹೋಗೋಣ. ಸೊ 300 ರೂಪಾಯಿ ಟಿಕೆಟ್ ದರ್ಶನಕ್ಕಾದರೂ ಇಲ್ಲೇ ಹೋಗ್ಬೇಕು, ನೀವು ಸರ್ವ ದರ್ಶನ ಟಿಕೆಟ್ಗಾದರೂ ಕೂಡ ಇಲ್ಲೇ ಹೋಗ್ಬೇಕು. ಸೊ ನಾನೆಲ್ಲ ತೋರಿಸ್ತೀನಿ ನಿಮಗೆ. ಸೊ ಒಂದು ವೇಳೆ ನೀವು ಏನಾದರೂ ಹೂವು ಹಾಕಿ ಏನಾದರೂ ತಗೋಬೇಕಂದ್ರೆ ಇಲ್ಲಿ ತಗೋಬೋದು, ತುಂಬ ಫ್ರೆಶ್ ಆಗಾದರೆ ಇರ್ತವೆ ಇಲ್ಲಿ ಹೂವುಗಳು ಸ್ನೇಹಿತರೆ.
ಸೊ ನಾನಾದರೆ ಈಗ ಅಂಡರ್ ಪಾಸ್ ಒಳಗಡೆ ಹೋಗ್ತೇನೆ ನೋಡಿ, ಹಾಕಿದ್ದಾರೆ ನೋಡಿ 300 ರೂಪಾಯಿ ಸ್ಪೆಷಲ್ ಎಂಟ್ರಿ, ಸರ್ವದರ್ಶನ ಟೆಂಪಲ್, ಶ್ರೀವಾರಿ ದರ್ಶನ ಟೆಂಪಲ್ ಅಂತೆಲ್ಲ ಹಾಕಿದ್ದಾರೆ. ಸೊ ನಾವು ಅವರೇ ನೋಡಿಕೊಂಡು ಹೋಗ್ಬೋದು. ಈ ಒಳಗಡೆ ಹೋಗುವಂಥ ಜಾಗದಲ್ಲಿ ನಮಗೆ ಶಾಪಿಂಗ್ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಶಾಪ್ಗಳೆಲ್ಲ ಸಿಗ್ತವೆ. ಸೊ ನೀವೇನಾದ್ರು ತಗೋಬೇಕು ಅಂದರೆ ಮನೆಗೆ ಫೋಟೋ ಆಗಿರ್ಬೋದು, ಇನ್ನೇನಾದ್ರು ಬೇರೆ ವಸ್ತುಗಳಾದ್ರೆ ಇಲ್ಲಿ ತಗೋಬೋದು ಸ್ನೇಹಿತರೆ. ಬೆಟ್ಟದ ಮೇಲೆ ತುಂಬ ಶಾಪ್ಗಳಿರ್ತವೆ ಇಲ್ಲಿ. ಇನ್ನು ಅದೇ ಥರ ಸ್ವಲ್ಪ ಮುಂದಕ್ಕೆ ಬಂದರೆ ನಮಗೆ ಜಲಪ್ರಸಾದ ಅಂತ ಇರುತ್ತೆ, ಅಲ್ಲೆಲ್ಲ ನಿಂತವು ಕಾಣಿಸ್ತಾ ಇರ್ತವೆ. ಸೊ ನಿಮಗೇನಾದರೂ ನೀರಿನ ಇದು ಕುಡಿಬೇಕು ಅನಿಸಿದ್ರೆ ಇಲ್ಲಿ ಬಂದು ಆರಾಮಾಗಿ ಕುಡಿಬೋದು, ತುಂಬ ಶುದ್ಧವಾಗಿ ಕೂಡ ಇರ್ತವೆ ಸ್ನೇಹಿತರೆ. ಇನ್ನು ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಒಂದು ದೊಡ್ಡದು ಇದು. ಸೊ ಇಲ್ಲಿ ಬೇಕಾದ್ರೆ ನಾವು ಆರಾಮಾಗಿ ರೆಸ್ಟ್ ತಗೋಬೋದು ಸ್ನೇಹಿತರೆ. ಒಂದು ದರ್ಶನ ಆದಮೇಲೆ ಆದರೂ ರೆಸ್ಟ್ ತಗೋಬೋದು, ಒಂದು ವೇಳೆ ದರ್ಶನಕ್ಕೆ ಹೋಗೋದಕ್ಕಿಂತ ಮುಂಚೆ ಕೂಡ ಇಲ್ಲಿ ಹೋದರೆ ದರ್ಶನ ತಗೋಬೋದು. ಒಂದು ವೇಳೆ ನಿಮ್ಗೆ ಗ್ರಾಹಕರು ಏನೂ ಸಿಗಲಿಲ್ಲ ಅಂದರೆ ಇಲ್ಲಿ ಬಂದು ಆರಾಮಾಗಿ ಮಲ್ಕೋಬೋದು ಸ್ನೇಹಿತರೆ. ಇಲ್ಲಿ ಚಾಪೆಗೆ ಎಲ್ಲ ಸಿಗುತ್ತೆ, ಇಲ್ಲಿ ಆರಾಮಾಗಿ ಇಲ್ಲಿ ರೆಸ್ಟ್ ಮಾಡ್ಬೋದು. ಇನ್ನು ಸಹಿತ ಇಲ್ಲಿಂದ ಇಲ್ಲಿ ಸ್ವಲ್ಪ ಲೆಫ್ಟ್ ತಗೊಂಡ್ರೆ ನಾವು ಇದೇ ನೋಡಿ 300 ರೂಪಾಯಿ ದರ್ಶನಕ್ಕೆ ಹೋಗುವಂಥ ಜಾಗ ಇದು. ಸೊ ಇಲ್ಲೇ ನಾವು ದರ್ಶನಕ್ಕಾದರೆ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಈ ಜಾಗದಲ್ಲಿ ನಿಮಗೆ ಚಪ್ಪಲಿ ಬಿಡೋಕ್ಕಾದ್ರೆ ಸ್ಟ್ಯಾಂಡ್ ಆದರೆ ಮಾಡಿದ್ದಾರೆ. ಸೊ ನೀವಾದರೆ ಇಲ್ಲಿ ಚಪ್ಪಲಿನ ಬಿಟ್ಟಾದರೆ ಹೋಗ್ಬೋದು. ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿದ ತಕ್ಷಣ ನಿಮಗೆ ಈ ಕಡೆ ಕಲ್ಯಾಣ ಕಟ್ಟ ಅಂತ ಒಂದು ಕಾಣಿಸುತ್ತೆ. ಸೊ ಇದು ಮುಡಿ ಕೊಡುವಂಥ ಜಾಗ ಸ್ನೇಹಿತರೆ ಇದು. ಸೊ ನೀವು ಬೇಕಾದ್ರೆ ಮುಡಿ ಕೊಡ್ಬೋದು, ಮುಡಿ ಇಲ್ಲಿ ತುಂಬ ಕಡೆ ಕೊಡ್ಬೋದು. ಅದರಲ್ಲಿ ಇದು ಒಂದು ನಿಮಗೆ ಸರ್ವದೇಶ ಟೋಕನ್ಗಾದರೆ ಕೊಡ್ತಾರೆ ಇಲ್ಲಿ. ಸೊ ಆ ಟೋಕನ್ ತಗೊಂಡು ನಿಂತ್ಕೊಂಡ್ರೆ ಸಾಕು, ಅವರು ಇದು ಮಾಡ್ತಾರೆ, ಏನು ನಿಮಗೇನು ಅಮೌಂಟ್ ಏನು ತಗೊಳಲ್ಲ ಅವರು. ಸೊ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ನಾವಾದರೆ ಹಂಗೆ ಸ್ಟ್ರೈಟ್ ಬಂದರೆ 300 ರೂಪಾಯಿ ದರ್ಶನಕ್ಕಾದರೆ ಹೋಗುವಂಥ ಜಾಗ ಇದು. ಸ್ನೇಹಿತರೆ ಇನ್ನೇನಾದ್ರೂ ನೀವೇನಾದರೂ ಲಗೇಜ್ ಏನಾದರೂ ಎತ್ಕೊಂಡು ಹೋಗ್ತಾ ಇದ್ರೆ ದಯವಿಟ್ಟು ಇಲ್ಲಿ ಕೊಟ್ಟೋಗ್ಬಿಡಿ ಸ್ನೇಹಿತರೆ. ಯಾಕಂದ್ರೆ ನೀವು ಮೊಬೈಲ್ ಆಗಿರ್ಬೋದು, ಬೇರೆ ಏನೇ ಆಗಿರ್ಬೋದು ಇಲ್ಲಿ ಕೊಟ್ಟೋಗ್ಬಿಡಿ. ಒಂದು ವೇಳೆ ನೀವು ಮೊಬೈಲ್ ತಗೊಂಡು ಹೋದ್ರೆ ಕೂಡ ನಿಮ್ಗೆ ಒಳಗಡೆ ಬಿಡ್ತಾರೆ, ಬಟ್ ಅರ್ಧದಲ್ಲಿ ನಿಮ್ಮನ್ನು ಲಾಕ್ ಮಾಡಿಬಿಡ್ತಾರೆ. ಅಲ್ಲಿ ನೀವು ಮೊಬೈಲ್ ಕೊಟ್ಟೋಗೋಕ್ಕೆ ನಿಮಗೆ 3-4 ಅವರ್ ಆಗುತ್ತೆ, ಅದಕ್ಕೆ ನೀವು ಇಲ್ಲೇ ಕೊಟ್ಟೋಗ್ಬಿಡಿ ಸ್ನೇಹಿತರೆ. ಸೊ ಇಲ್ಲೇ ಕೊಟ್ಟೋಗ್ಬಿಟ್ರೆ ಆರಾಮಾಗಿ ಮತ್ತೆ ಬಂದು ಇಲ್ಲೇ ಇಸ್ಕೋಬೋದು. ಇಲ್ಲಿ ಸುಮಾರು 3 ಕೌಂಟರ್ ಅದು ಇರುತ್ತೆ. ಸೊ 3 ಕೌಂಟ್ರಲ್ಲಿ ಯಾವುದೋ 1 ಕೌಂಟರ್ ಆದರೆ ಇಸ್ಕೋಬೋದು. ಸೊ ನಾನಾದರೆ ಈಗ 300 ರೂಪಾಯಿ ಸ್ಪೆಷಲ್ ದರ್ಶನ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿಗಾದರೆ ಬಂದಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲೇ 300 ರೂಪಾಯಿ ಸ್ಪೆಷಲ್ ದರ್ಶನಕ್ಕೆ ಹೋಗುವಂಥ ಜಾಗ ಇದು. ಅವರು ನೀವೇನಾದರೂ 300 ರೂಪಾಯಿ ಸ್ಪೆಷಲ್ ದರ್ಶನ ಟಿಕೆಟ್ ಅಂದರೆ ಬುಕ್ ಮಾಡಿದರೆ ಅವ್ರು ಕೊಟ್ಟಿರೋ ಟೈಮ್ಗಿಂತ ಒಂದು 1/2 ಅವರ್ ಮುಂದೆನೇ ಹೋಗಿ ಸ್ನೇಹಿತರೆ ನಿಮ್ಮನ್ನು ಒಳಗಡೆ ಆದರೆ ಬಿಡ್ತಾರೆ. ಸೊ ನೀವು ಇನ್ನೂ ಸ್ವಲ್ಪ ಬೇಗನೆ ದೇವಸ್ಥಾನಕ್ಕೆ ದರ್ಶನಕ್ಕಾದರೆ ಹೋಗ್ಬೋದು. ಸೊ ಇನ್ನು ಸರ್ವದರ್ಶನ ನಿಮಗೇನು ಟಿಕೆಟ್ ಇಲ್ಲ ಏನೂ ಇಲ್ಲ ಅಂದರೆ ನೀವು ಸರ್ವದರ್ಶನಕ್ಕಾದ್ರೆ ಇಲ್ಲೇ ಹೋಗ್ಬೇಕು, APCM ಸರ್ಕಲ್ ಅಂತ ಹೊರಟಿದ್ದು. ನೋಡಿ, ಇಲ್ಲಿ ಸರ್ವದರ್ಶನಕ್ಕೆ ಹೋಗುವಂಥ ಜಾಗ ಸ್ನೇಹಿತರೆ ಇದು. ನೋಡಿ, ಇಲ್ಲಿ ಹಾಕಿದ್ದಾರೆ ಬೋರ್ಡ್ ನೋಡಿ, ಇವರೆಲ್ಲ ಟಿಕೆಟ್ ಏನೂ ಇಲ್ದಿರ ದರ್ಶನಕ್ಕೆ ಹೋಗ್ತಾ ಇರೋವಂಥವ್ರು ಇವರು. ಸರ್ವದರ್ಶನಕ್ಕೆ ಹೋಗುವಂಥ ಜಾಗ ಇದು, APCM ಸರ್ಕಲ್ ಅಂತ ಹೇಳಿ ಸ್ನೇಹಿತರೆ. ಇಲ್ಲಿ ಬಂದರೆ ನಿಮಗೆ ದೊಡ್ಡದೊಂದು ಆಲ್ದ ಮರ ಬರುತ್ತೆ. ಸೊ ಆಲ್ದ ಮರ ಹತ್ರನೇ ನೀವು ಆದರೆ ಸರ್ವದರ್ಶನಕ್ಕಾದರೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ಸೊ ಇನ್ನು ನೀವೇನಾದರೂ ಪ್ರೀ ಟಿಕೆಟ್ ಏನಾದರೂ ತಗೋಬೋದ್ರೆ ಕೆಳಗಡೆ ಕೊಡ್ತಾರಲ್ಲ ತಿರುಪತಿಯಲ್ಲಿ, ಆ ಥರ ಭೂದೇವಿ ಕಾಂಪ್ಲೆಕ್ಸ್ ಆ ಥರ ನೀವೇನು ಪ್ರೀ ಟಿಕೆಟ್ ತಗೊಂಬಂದಿದ್ದೀರಿ ನೋಡಿ, ಇಲ್ಲೇ ಹೋಗ್ಬೇಕು ಸ್ನೇಹಿತರೆ. ನೋಡಿ, ಇಲ್ಲೂ ಅಷ್ಟೇ, ಒಬ್ಬರು 1 by 1 ಬಿಡ್ತಾ ಇರ್ತಾರೆ ನಿಮ್ಮನ್ನ. ಸೊ ನೀವೇನಾದರೂ ಪ್ರೀ ಟಿಕೆಟ್ ಏನಾದರೂ ತಗೊಂಡಿದ್ರೆ ನೋಡಿ, ಇಲ್ಲೇ ಹೋಗ್ಬೇಕು. ಬೇರೆ 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 ಥರ ಇರುತ್ತೆ ಸ್ನೇಹಿತರೆ. 300 ರೂಪಾಯಿ ದರ್ಶನ ಒಂದು ಕಡೆ ಇರುತ್ತೆ, ಸರ್ವದರ್ಶನ ಒಂದು ಕಡೆ ಇರುತ್ತೆ, ಮತ್ತು ಪ್ರೀ ಟಿಕೆಟ್ ತಗೊಂಡ್ರೆ ಅದಕ್ಕೂ ಒಂದು ಕಡೆ ದರ್ಶನಕ್ಕೆ ಹೋಗೋ ಜಾಗಗಳಾದರೆ ಬೇರೆ ಬೇರೆ ಇರ್ತವೆ. ಸೊ ಇವನ್ನೆಲ್ಲ ನೀಟಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಸೊ ಇವು ಬೇರೆ 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 ಥರ ಇರ್ತವೆ. ಇನ್ನು ನೀವೇನಾದರೂ ಸೀನಿಯರ್ ಸಿಟಿಜನ್ ಆದರೆ ನೋಡಿ, ಇಲ್ಲಿ ಹೋಗ್ಬೇಕು ಸ್ನೇಹಿತರೆ. ಇಲ್ಲಿ ಕಾಣಿಸಿದಲ್ಲ SV ಮ್ಯೂಸಿಯಂ ಅಂತ ಹೇಳ್ಬಿಟ್ಟು. ಸೊ ಈ ಮ್ಯೂಸಿಯಂಗೆ ಆಪೋಸಿಟಲ್ಲೇ ಸೀನಿಯರ್ ಸಿಟಿಸನ್ಗಾದ್ರೆ ಇರುತ್ತೆ. ಸೊ ನೀವೇನಾದರೂ ಸೀನಿಯರ್ ಸಿಟಿಸನ್ ಆದರೆ ಇಲ್ಲಿ ಹೋಗ್ಬೋದು, ನಿಮಗೆ ತುಂಬ ಬೇಗ ಆದರೆ ದರ್ಶನ ಆಗುತ್ತೆ ಸ್ನೇಹಿತರೆ. ಸೀನಿಯರ್ ಸಿಟಿಸನ್ ಆದರೆ ಒಂದು ವೇಳೆ ನಿಮಗೆ ಅಂಗವೈಕಲ್ಯ ಇದ್ದರೆ ಕೂಡ ಇಲ್ಲೇ ಹೋಗ್ಬೇಕಾಗುತ್ತೆ. ನಿಮ್ಗೆ ಯಾವುದೇ ಥರ ಅದು ಲೈನು ಏನೂ ಸಿಗೋದಿಲ್ಲ, ಶೆಡ್ ಗಿಡ್ ಏನೂ ಹಾಕೋದಿಲ್ಲ, ನಿಮ್ಮ ನಾರೇ ಡೈರೆಕ್ಟ್ ಆರೇ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಹೋಗ್ಬಿಟ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಒಂದು ವೇಳೆ ನೀವೇನು ಸೀನಿಯರ್ ಸಿಟಿಸನ್ ಆದರೆ ನೀವು ದರ್ಶನ ಮಾಡ್ಕೊಂಬಂದು ಇಲ್ಲಿ ನೋಡ್ತಿರಲ್ಲ ಸ್ನೇಹಿತರೆ, ಇದೇ ತಿರುಪತಿ ತಿಮ್ಮಪ್ಪ ಇರುವಂಥ ದೇವಸ್ಥಾನ. ಸಾಕ್ಷಾತ್ ಕಲಿಯುಗದ ಪ್ರತ್ಯಕ್ಷ ದೈವ ತಿರುಪತಿ ತಿಮ್ಮಪ್ಪ ಇರುವಂಥ ದೇವಸ್ಥಾನ ಇದು. ನೋಡೋದಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಸ್ನೇಹಿತರೆ. ಸೊ ಬನ್ನಿ, ಇವಾಗ ನಾವು ಹತ್ತಿರವಾಗಿ ನೋಡೋಣ. ಸೊ ತುಂಬ ಹತ್ತಿರಕ್ಕೆ ಬಂದರೆ ನಮ್ಗೆ ಈ ಥರ ಆದರೆ ಗೋಪುರ ಆದರೆ ಕಾಣಿಸುತ್ತೆ. ಸೊ ಇಲ್ಲಿ ನಾವಾದರೆ ದರ್ಶನ ಮಾಡ್ಕೊಂಡು ಇಲ್ಲೇ ನಾವು ಆಚೆ ಬರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ನಾವು ದರ್ಶನಕ್ಕೆ ಹೋಗಬೇಕಾದ್ರೆ ಒಂದೇ ಬಾಗಿಲಿದೆ, ಒಳಗಡೆ ಹೋಗೋದಕ್ಕೂ ಒಂದೇ ಬಾಗಿಲೆ, ಆಚೆ ಬರೋದಕ್ಕೂ ಒಂದೇ ಬಾಗಿಲೇ ಇರುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು, ಇದೇ ಗರ್ಭಗುಡಿಗೆ ಎಂಟ್ರಿ ಆಗುವಂಥ ಬಾಗಿಲಿದು. ಸೊ ಅದಕ್ಕೆ ಒಂದು ಸ್ವಲ್ಪ ಇಲ್ಲಿ ಕ್ಯೂವಿನ ರಶ್ ಜಾಸ್ತಿ ಇರುತ್ತೆ. ಸೊ ಒಂದೇ ಬಾಗಿಲು ನಾವು ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು, ಸೊ ಅಲ್ಲೇ ಉಂಡಿ ಎಲ್ಲ ಇರುತ್ತೆ. ನೀವೇನು ಅರಕೆ ಗಿರಿಕೆ ಓದಿದ್ರೆ ಉಂಡಿ ಎಲ್ಲ ಒಳಗಡೆ ಆಗಿಬಿಟ್ಟು ಮತ್ತೆ ಅದೇ ಬಾಗಿಲಲ್ಲಿ ನೀವು ಆಚೆ ಆದರೆ ಬರಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ನೋಡ್ತಿದ್ರೆ ಮೇಲ್ಗಡೆ ಅಲ್ಲಿ ಮುಂದೆ ಕಾಣಿಸಿದೆ ಅದೇ ಗರ್ಭಗುಡಿ, ಅಲ್ಲಿ ಚಿನ್ನದ ವಿಗ್ರಹ ಆದರೆ ಇರುತ್ತೆ. ಸೊ ಅಲ್ಲಿ ನಾವು ನೋಡ್ಬೋದು, ಚಿನ್ನದ ಬಾಗಿಲಿದೆ ಅಲ್ಲಿ, ಅದು ನೋಡ್ಬೋದು. ಸೊ ಅದು ಮುಗಿಸ್ಕೊಂಡು ಆಚೆ ಬಂದಿದ ತಕ್ಷಣ ನಾವು ನೋಡಿ ಇಲ್ಲಿ ಆಚೆ ಆದರೆ ಬರಬೇಕಾಗುತ್ತೆ. ದೇವ್ರ ದರ್ಶನ ಆದಮೇಲೆ ನೋಡಿ ಇಲ್ಲಿ ಆಚೆ ಆದರೆ ನಾವು ಬರಬೇಕಾಗುತ್ತೆ. ನೋಡಿ, ಇಲ್ಲೇ ನಾವು ಆಚೆ ಆದರೆ ಬರೋದು, ನಮಗೆ ದರ್ಶನ ಎಲ್ಲ ಮುಗಿದ ಮೇಲೆ ನೋಡಿ ಇಲ್ಲಿ ಆಚೆ ಆದರೆ
ಕಳಿಸ್ತಾರೆ ಸ್ನೇಹಿತರೆ ನಮ್ಮನ್ನು. ಸ್ನೇಹಿತರೆ ಇನ್ನು ನೋಡ್ಬೋದು ಇಲ್ಲಿ ದೇವರ ಮುಂದುಗಡೆ ಇರುವಂಥ ಜಾಗ ಇದು, ದೊಡ್ಡದಾಗಿ ಒಂದು ಆವರಣ ಇರುತ್ತೆ. ಸೊ ಆವರಣ ಹತ್ರ ಬಂದು ತುಂಬ ಜನ ಆದರೆ ಇಲ್ಲಿ ಕೈ ಮುಕ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ತುಂಬ ಜನ ಇಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಕೂಡ ಹೋಗ್ತಾರೆ. ಇನ್ನು ಸ್ನೇಹಿತರೆ ರಾತ್ರಿ ಹೊತ್ತು ಈ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ನೋಡಿ ಈ ಥರ ಆದರೆ ಕಾಣಿಸುತ್ತೆ ಸ್ನೇಹಿತರೆ. ನೋಡೋದಕ್ಕಂತೂ ಎರಡು ಕಣ್ಣು ಸಾಲೋದೇ ಇಲ್ಲ. ತುಂಬ ಲೈಟಿಂಗ್ ಗೀಟಿಂಗ್ ಎಲ್ಲ ಹಾಕಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಇದನ್ನು ಅಲಂಕಾರ ಆದರೆ ಮಾಡಿರ್ತಾರೆ ಸ್ನೇಹಿತರೆ ದೇವಸ್ಥಾನನ. ಸ್ನೇಹಿತರೆ ಇಲ್ಲಿ ನೋಡ್ತಿದ್ರಲ್ಲ ಈ ಆರ್ತಿ, ಈ ಆರ್ತಿನ ಈ ದೇವಸ್ಥಾನಕ್ಕೆ ಆಪೋಸಿಟಲ್ಲಿ ಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಒಂದಿರುತ್ತೆ. ಸೊ ಅಲ್ಲಿಂದ ಈ ಆರ್ತಿನ ತಗೊಬಂದು ಇಲ್ಲಿ ಒಳಗಡೆ ಆದರೆ ಗರ್ಭಗುಡಿಗಾದರೆ ಇದನ್ನು ತಗೊಂಡು ಹೋಗ್ತಾರೆ ಸ್ನೇಹಿತರೆ. ನಾವಾದರೆ ಅಲ್ಲಿ ನೋಡ್ಬೋದು ಈ ಆರ್ತಿ ತುಂಬ ಅಂದರೆ ತುಂಬ ಶ್ರೇಷ್ಠ ಇದು ನೋಡಿ. ಇಲ್ಲಿ ಒಳಗಡೆ ಆದರೆ ತಗೊಂಡು ಹೋಗ್ತಿದ್ರೆ ದೇವಸ್ಥಾನದ ಒಳಗಡೆ. ಸೊ ಅದನ್ನು ಸಹ ನಾವು ನೋಡ್ಬೋದು ನೋಡಿ, ಇಲ್ಲಿ ಒಳಗಡೆ ಅವ್ರ ತಗೊಂಡು ಹೋಗ್ತಾರೆ. ಸೊ ನಮ್ಮನ್ನು ಇಲ್ಲಿ ಯಾರನ್ನೂ ಎಂಟ್ರಿ ಆದರೆ ಬಿಡೋದಿಲ್ಲ. ಸೊ ಅವ್ರ ಮಾತ್ರ ಟಿ ಟಿ ಡಿ ಅವ್ರ ಮಾತ್ರ ಇಲ್ಲಾದರೆ ಒಳಗಡೆ ಹೋಗ್ಬೋದು, ನಮ್ಮನ್ನಾದರೆ ಇಲ್ಲಿ ಒಳಗಡೆ ಆದರೆ ಬಿಡೋದಿಲ್ಲ ಸ್ನೇಹಿತರೆ. ಸ್ನೇಹಿತರೆ ಇನ್ನು ಇಲ್ಲಿ ಇದೇ ಆವರಣದಲ್ಲಿ ಒಂದು 10 ರೂಪಾಯಿ ಕೊಟ್ಟರೆ ನಮಗೆ ದೇವರದ ನಾಮ ಆದರೆ ಹಾಕ್ತಾರೆ. ಸೊ ನಾವು ನಾಮ ಆದರೆ ಹಾಕಿಸ್ಕೋಬೋದು, ಕೇವಲ ಇಲ್ಲಿ 10 ರೂಪಾಯಿ ತಗೋತಾರೆ. ಸೊ ಇಲ್ಲಿ ತುಂಬ ಜನ ಇರ್ತಾರೆ ಸ್ನೇಹಿತರೆ ಇಂಥವರು, ನೀವು ಎಲ್ಲಿ ಬೇಕಾದ್ರೂ ಹಾಕ್ಸ್ಕೋಬೋದು, 10 ರೂಪಾಯಿ ತಗೋತಾರೆ. ಜಾಸ್ತಿ ಕೆಳಕೊರೋ ಕೊಡಬೇಡಿ, ಅದ್ರ 10 ರೂಪಾಯಿನೇ ಅದ್ರ ರೇಟು. ಸೊ ನಿಮಗೆ ಬೇಕಾದರೆ ಹಾಕ್ಸ್ಕೋಬೋದು ಸ್ನೇಹಿತರೆ. ಇನ್ನು ಇದ್ರ ಪಕ್ಕದಲ್ಲೇ ನೋಡಿ ಟಿ ಟಿ ಡಿ ಕಲಾವೇದಿಕಾ ಅಂತ ಇರುತ್ತೆ. ಸೊ ಇಲ್ಲಿ ಬೇಕಾದ್ರೆ ನೀವು ಆದರೆ ರೆಸ್ಟ್ ತಗೋಬೋದು. ನೀವು ಟಿ ವಿಯಲ್ಲಿ ತಿರುಪತಿ ತಿರುಮಲ ದೇವಸ್ಥಾನದ ಏನೇನು ನೋಡ್ತೀರಾ ಅದೆಲ್ಲ ಇಲ್ಲಿಂದನೇ ಸ್ನೇಹಿತರೆ ಬರೋದು ನೋಡಿ. ಇಲ್ಲಿ ಕ್ಯಾಮ್ರಾಗೆಲ್ಲ ಇಟ್ಟಿದ್ರೆ ಇಲ್ಲಿಂದ ಶೂಟ್ ಮಾಡಿಕೊಂಡೆ ನಿಮಗಾದರೆ ಬರೋದು. ನೀವು ಟಿ ವಿಯಲ್ಲಿ ನೋಡೋದೆಲ್ಲ ಇಲ್ಲಿಂದನೇ ಬರೋದು ಸ್ನೇಹಿತರೆ ನೋಡಿ. ಇಲ್ಲೆಲ್ಲ ಶೂಟ್ ಮಾಡ್ತಿದ್ರೆ ಇಲ್ಲಿಂದ ಶಿಲ್ಪಕಲಾ ವೇದಿಕೆ ಅಂತ ಹೇಳ್ಬಿಟ್ಟಿದ್ದು ಸ್ನೇಹಿತರೆ. ಇನ್ನು ಇದ್ರೆ ಪಕ್ಕದಲ್ಲೇ ನಮಗೆ 20 ರೂಪಾಯಿ ಕೊಟ್ಟರೆ ಒಂದು ತೆಂಗಿನಕಾಯಿ ಬರುತ್ತೆ. ಸೊ ನಾವಿಲ್ಲಿ ತೆಂಗಿನಕಾಯಿ ಆದರೆ ತಗೋಬೋದು ನೋಡಿ. ನಾನಾದರೆ ಒಂದು 20 ರೂಪಾಯಿ ಕೊಟ್ಟಿಲ್ಲ, ಒಂದು ತೆಂಗಿನಕಾಯಿ ಆದರೆ ತಗೊಂಡೆ. ಸೊ ಬನ್ನಿ ತೆಂಗಿನಕಾಯಿ ತಗೊಂಡು ಎಲ್ಲಿ ಹೊಡೆಯೋದು ಅಂತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ನೋಡ್ತಿದ್ರಲ್ಲ ಇದೇ ಆರತಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಆಪೋಸಿಟಲ್ಲೇ ಇರುತ್ತೆ ಇದು. ಸೊ ಇಲ್ಲಾದರೆ ನಾವು ಬಂದು ತುಂಬ ಜನ ಇಲ್ಲಿ ಬಂದು ತೆಂಗಿನಕಾಯಿ ಹೊಡೆದು ಕರ್ಪೂರದ ಹಚ್ಚಿ ಆರತಿನಾದರೆ ಮಾಡ್ತಾರೆ ಸ್ನೇಹಿತರೆ. ಸೊ ನಾವು ಇವಾಗ ಹೋಗಿ ತೆಂಗಿನಕಾಯಿ ಆದರೆ ಒಡೆಯೋಣ ಬನ್ನಿ. ಸೊ ನಾನು 20 ರೂಪಾಯಿ ಕೊಟ್ಟು ತಗೊಂಡಿದ್ದೆಲ್ಲ ತೆಂಗಿನಕಾಯಿ. ಸೊ ಆ ತೆಂಗಿನಕಾಯಿನಾದರೆ ತಗೊಂಡೋದ್ರೆ ತುಂಬ ಜನ ಆದರೆ ಇಲ್ಲಿ ಹೊಡೆತಿರ್ತಾರೆ. ಅದರಲ್ಲಿ ನಾನು ಹೋಗಿ ಅಲ್ಲಿ ದೇವರಿಗೆ ನನ್ನ ಮನಸ್ಸಲ್ಲಿರುವಂಥ ಕೋರಿಕೆಯನ್ನು ಹೇಳ್ಕೊಂಡಿಲ್ಲ ಆದರೆ ತೆಂಗಿನಕಾಯಿ ಆದರೆ ಒಡೆದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು. ಸೊ ಇದು ಒಡೆದಾದ್ಮೇಲೆ ಒಂದು ಚಿಪ್ಪೆಯನ್ನು ನಾನು ಎತ್ಕೊಂಡೆ, ಇನ್ನೊಂದು ಚಿಪ್ಪೆಯನ್ನು ಇಲ್ಲಿ ತೆಂಗಿನಕಾಯಿ ಹುಂಡಿ ಅಂತಿರುತ್ತೆ. ಸೊ ಆ ಹುಂಡಿ ಒಳಗಡೆ ಹಾಕಿದೆ, ಒಂದು ಚಿಪ್ಪೆ ನಾನು ಇಟ್ಕೊಂಡು ಇನ್ನೊಂದು ಚಿಪ್ಪೆ ಇದರೊಳಗಡೆ ಹಾಕ್ತೆ. ಇವೆಲ್ಲ ಅನ್ನದಾನಕ್ಕೆ ಹೋಗುತ್ತೆ ಸ್ನೇಹಿತರೆ ಇವು. ಸೊ ಅದನ್ನು ನಾನು ನೋಡ್ಬೋದು. ಇನ್ನು ಇಲ್ಲಿ ಈ ಥರ ದೀಪಗಳು ಕೂಡ ಇರ್ತವೆ ಸ್ನೇಹಿತರೆ. ಈ ಒಂದು ದೀಪ ಬಂದು 50 ರೂಪಾಯಿ ಇರುತ್ತೆ ಇಲ್ಲಿ. ಸೊ ಈ ದೀಪನ ಕೂಡ ನಾನಾದರೆ ಒಂದು ತಗೊಂಡೆ. ಈ ದೀಪನ ಒಂದು ದೀಪನ ತಗೊಂಡೋಗಿಲ್ಲ ಆದರೆ ಹಚ್ಚಿದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು ನೋಡಿ, ಇಲ್ಲಿ ಇಟ್ಟುಬಿಟ್ಟು ನಾನಾದರೆ ಹಚ್ಚಿದೆ ಆ ದೀಪನ ಹಚ್ಚಿಬಿಟ್ಟು ನನ್ನ ದೇವ್ರನ್ನ ನಾನಾದರೆ ಬೇಡ್ಕೊಂಡೆ. ನೀವು ಸಹ ಅಷ್ಟೇ, ಇಲ್ಲಿ ಬಂದರೆ ಖಂಡಿತವಾಗ್ಲೂ ತಪ್ಪದೆ ಈ ದೀಪನ ಹಚ್ಚಿ ಸ್ನೇಹಿತರೆ. ಇಲ್ಲಿ 50 ರೂಪಾಯಿ ಎಲ್ಲ ಪಕ್ಕದಲ್ಲೇ ಸಿಗುತ್ತೆ. ನಾವು ತಗೊಂಡಾದರೆ ದೇವರಿಗೆ ಇಲ್ಲಿ ಹಚ್ಚಿಬಿಟ್ಟು ದೇವ್ರನ್ನಾದರೆ ಒಂದು ನಮಸ್ಕಾರ ಆದರೆ ಮಾಡ್ಕೋಬೋದು ಸ್ನೇಹಿತರೆ. ಇದು ತಿರುಪತಿ ತಿಮ್ಮಪ್ಪನಿಗೆ ಆಪೋಸಿಟಲ್ಲೇ ಇರುತ್ತೆ. ಇನ್ನು ಇದ್ರ ಪಕ್ಕದಲ್ಲೇ ನಮಗೆ ಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇರುತ್ತೆ. ಸೊ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ನಾವು ನೋಡ್ಬೋದು. ಇದು ಒಳಗಡೆ ಕ್ಯಾಮ್ರಾ ಅಲೋವಿಲ್ಲ ಸ್ನೇಹಿತರೆ, ಅದಕ್ಕೆ ನಾನು ನಿಮ್ಗೆ ಒಳಗಡೆ ತೋರಿಸ್ತಾ ಇಲ್ಲ. ಈ ಟೆಂಪಲ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ತಿರುಪತಿ ತಿಮ್ಮಪ್ಪನ ಆವರಣನೇ ಇದು, ನಾವೆಲ್ಲ ನೋಡ್ಬೋದು ಸ್ನೇಹಿತರೆ ಇಲ್ಲಿ. ಸ್ನೇಹಿತರೆ ಇನ್ನು ನಾವು ಆಚೆ ಬಂದಿದ ತಕ್ಷಣ ಲೆಫ್ಟ್ ಸೈಡ್ ತಗೊಂಡ್ರೆ ಲಡ್ಡು ಕೌಂಟ್ರಿಗೆ ಹೋಗುತ್ತೆ ಸ್ನೇಹಿತರೆ ಈ ಜಾಗ. ಸೊ ಇಲ್ಲಿ ಬಂದು ತೋರಿಸ್ತೀನಿ ನೋಡಿ, ಇದನ್ನು ನೋಡ್ತಿರಲ್ಲ ಇದೇ ಲಡ್ಡು ಕೊಡುವಂಥ ಜಾಗ ಸ್ನೇಹಿತರೆ. ಸೊ ನಾವಿಂದು ಒಳಗಡೆ ಹೋದರೆ ಈ ಥರ ಕ್ಯೂಲೈನಗಳು ಇರ್ತವೆ, ಈ ಥರ ಕ್ಯೂಲೈನಗಳಾದ್ರೆ ನಿಮಗೆ ಲಡ್ಡು ಕೊಡ್ತಾರೆ ಸ್ನೇಹಿತರೆ. ನೀವು ದರ್ಶನಕ್ಕೆ ಹೋಗಿರ್ತೀರಲ್ಲ ಟಿಕೆಟ್, ಆ ಟಿಕೆಟ್ ಮೇಲೆ ನಿಮಗೆ ಒಂದು ಲಡ್ಡು ಆದರೆ ಫ್ರೀಯಾಗಿ ಕೊಡ್ತಾರೆ. ನೀವು ಏನೇನು ಎಕ್ಸ್ಟ್ರಾ ಲಡ್ಡು ಬೇಕಂದರೆ ಒಂದು ಲಡ್ಡಿಗೆ 50 ರೂಪಾಯಿ ಪೇ ಮಾಡಿ ನೀವು ತಗೋಬೋದು ಸ್ನೇಹಿತರೆ. ನಿಮಗೆ ಎಷ್ಟು ಲಡ್ಡು ಬೇಕಾದ್ರೆ ಕೂಡ ಕೊಡ್ತಾರೆ, ಒಂದು ಲಡ್ಡು 50 ರೂಪಾಯಿ ಸ್ನೇಹಿತರೆ. ಇಲ್ಲಿ ನೋಡ್ತಿದ್ರಲ್ಲ ಇವೆ 50 ರೂಪಾಯಿ ಲಡ್ಡುಗಳಿವು, ಒಂದೊಂದು ಲಡ್ಡು 50 ರೂಪಾಯಿ, ನಿಮ್ಗೆ ಎಷ್ಟು ಲಡ್ಡು ಬೇಕಾದ್ರೂ ಕೂಡ ಇಲ್ಲಿ ತಗೋಬೋದು ಸ್ನೇಹಿತರೆ. ಸ್ನೇಹಿತರೆ ಇನ್ನು ಇಲ್ಲಿ ನೋಡ್ತಿದ್ರಲ್ಲಿ ಈ ಥರ ಬ್ಯಾಟ್ರಿ ಗಾಡಿಗಳು ಕೂಡ ಇರ್ತವೆ. ನೀವೇನಾದರೂ ಸೀನಿಯರ್ ಸಿಟಿಸನ್ ಆದರೆ ನಡೆಯೋಕ್ಕಾಗಿಲ್ಲ ಅಂದರೆ ಈ ಥರ ಬ್ಯಾಟ್ರಿ ಗಾಡಿಗಳನ್ನಾದರೂ ಉಪಯೋಗಿಸ್ಕೋಬೋದು. ಇವಾದರೆ ಪೂರ್ತಿ ಉಚಿತ ಸ್ನೇಹಿತರೆ. ಇನ್ನು ನಿಮಗೆ ಏನಾದರೂ ಈ ತಿರುಪತಿ ದೇವಸ್ಥಾನದಲ್ಲಿ ಸ್ವಲ್ಪ ಏನಾದರೂ ಕನ್ಫ್ಯೂಸ್ ಆದರೆ ಇಲ್ಲಿ ವಾಲಂಟಿಯರ್ ಇರ್ತಾರಲ್ಲ ಈ ಡ್ರೆಸ್ಸಲ್ಲಿ, ಇವನ್ನ ನೀವು ಕೇಳಿದ್ರೆ ಇವರೆಲ್ಲ ನಿಮಗೆ ನೀಟಾಗಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಕಡೆ ಹೋಗ್ಬೇಕು ಯಾವ ಕಡೆ ಬರಬೇಕು ಅಂತ ಅವರಲ್ಲಿ ನೀಟಾಗಿ ಹೇಳ್ತಾರೆ. ಸೊ ಇಲ್ಲಿಂದ ದೇವಸ್ಥಾನದ ಆಚೆ ಬಂದು ಸ್ವಲ್ಪ ಈ ಕಡೆ ಬಂದರೆ ನಾವು ವರಾಹಸ್ವಾಮಿ ಟೆಂಪಲ್ಗೆ ಹೋಗುವಂಥ ರೋಡ್ ಇದು. ಸೊ ಬನ್ನಿ ವರಾಹಸ್ವಾಮಿ ಟೆಂಪಲ್ಗೆ ಹೋಗೋ ರೋಡಲ್ಲಿ ಆದರೆ ನೋಡ್ಕೊಂಡು ಹೋಗೋಣ. ಸದ್ಯ ಇವ್ರು ವರಾಹಸ್ವಾಮಿ ಟೆಂಪಲ್ಗೆ ಹೋಗೋ ರೋಡಲ್ಲಿ ದೇವಸ್ಥಾನದ ಪುಷ್ಕರಣಿ ಆದರೆ ನಮಗೆ ಇಲ್ಲಿ ಸಿಗುತ್ತೆ. ನೋಡ್ತಾ ಇಲ್ಲ ಸ್ನೇಹಿತರೆ, ಇದು ದೇವಸ್ಥಾನದ ಪುಷ್ಕರಣಿ ಇದು. ಸೆಂಟ್ರಲ್ಲಿ ಬಂಗಾರ ಥರ ವಿಗ್ರಹ ಆದರೆ ಇಲ್ಲಿ ಗೋಪುರ ಆದರೆ ಇದೆ, ಅದನ್ನು ನೋಡ್ಬೋದು ಸ್ನೇಹಿತರೆ. ಈ ಪುಷ್ಕರಣಿಯಲ್ಲಿ ನೀವು ಸ್ನಾನ ಸಹಿತ ಮಾಡಬಹುದು ಸ್ನೇಹಿತರೆ.
ಸೊ ಈ ಪುಷ್ಕರ ಆ ಕಡೆಯಿಂದ ಬಂದರೆ ನಿಮಗೆ ಈ ಪುಷ್ಕರಣಲ್ಲಿ ಸ್ನಾನ ಬೇಕಾದ್ರೂ ಕೂಡ ಮಾಡ್ಬೋದು, ನೋಡ್ಬೋದು ನೀವು ತುಂಬ ಜನ ಆದರೆ ಸ್ನಾನ ಮಾಡ್ತಿದ್ದಾರೆ. ಸೊ ಇದು ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಅಲ್ಲಿ ಮುಂದುಗಡೆ ಕಾಣಿಸ್ತಿರೋದು ವೆಂಗಮಾಂಬ ಸ್ವಾಮಿಯವರ ದೇವಸ್ಥಾನ. ಸೊ ಅದನ್ನು ಸಹ ನಾವಾದರೆ ನೋಡ್ಬೋದು ಸ್ನೇಹಿತರೆ. ಇಲ್ಲಿಂದ ಸ್ವಲ್ಪ ಈ ಕಡೆ ಮುಂದಕ್ಕೆ ಒಂದು ಹತ್ತಿ ಹೆಜ್ಜೆ ಹಾಕರೆ ನಮಗೆ ವರಾಸ್ವಾಮಿ ದೇವಸ್ಥಾನ ಆದರೆ ಕಾಣಿಸುತ್ತೆ ಸ್ನೇಹಿತರೆ. ಸ್ನೇಹಿತರೆ ನೋಡ್ತಿದ್ರಲ್ಲ, ಇದೇ ವರಾಸ್ವಾಮಿ ಟೆಂಪಲ್ ಅಂತೇಳಿ ದೇವಸ್ಥಾನ. ಇದನ್ನು ಕೂಡ ನಾವರೇ ದರ್ಶನ ಮಾಡ್ಕೋಬೋದು. ನಿಮ್ಮ ವೆಂಕಟರಮಣ ಸ್ವಾಮಿ ದರ್ಶನ ಆದಮೇಲೆ ನಾವಾದರೆ ಇಲ್ಲಿಗೆ ಬರಬೇಕಾಗುತ್ತೆ. ಸ್ನೇಹಿತರೆ ನೋಡ್ತಿದ್ರೆ ಇದೇ ವರಾಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ತಪ್ಪದೇ ತಿರುಪತಿಗೆ ಬಂದರೆ ಈ ವರಾಸ್ವಾಮಿ ದೇವಸ್ಥಾನ ಕೂಡ ನೀವು ದರ್ಶನ ಮಾಡಿಕೊಂಡೇ ಹೋಗಿ ಸ್ನೇಹಿತರೆ. ಇದಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇಲ್ಲಿಂದ ನಾನು ನೆಕ್ಸ್ಟ್ ಹೋಗಿದ್ದು ಅನ್ನದಾನ ಪ್ರಸಾದ ಹತ್ರ. ಇಲ್ಲಿ ನೋಡ್ಬೋದು ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ಅನ್ನ ಪ್ರಸಾದ ಕೇಂದ್ರಮ್ ಅಂತ ಹಾಕಿದ್ದಾರೆ. TTD ಅವರೇ ಇದನ್ನು ನಿರ್ವಹಿಸ್ತಾ ಇರೋದು. ಇಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 11:30 ಇಲ್ಲಾದರೆ ಊಟ ಆದರೆ ಹಾಕ್ತಾರೆ ಸ್ನೇಹಿತರೆ. ಪ್ರತಿದಿನವೂ ಇಲ್ಲಿ ಓಪನ್ ಆದರೆ ಇರುತ್ತೆ. ಸೊ ನೀವು ಬಂದು ಇಲ್ಲಿ 3 ಹೊತ್ತು ಸಹ ಊಟ ಆದರೆ ಮಾಡ್ಬೋದು ಸ್ನೇಹಿತರೆ ಇಲ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಊಟ. ಇಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಚಪ್ಪಲಿಗಳನ್ನ ಇಲ್ಲೇ ಬಿಟ್ಟಾದರೆ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಒಳಗಡೆ ನಿಮ್ಮ ಚಪ್ಪಲಿಗಳ ಹಲೋ ಆದರೆ ಮಾಡೋದಿಲ್ಲ. ಇದು ನೋಡ್ತಿದ್ರಲ್ಲ, ಇದೇ ದೇವಸ್ಥಾನ, ಇದು ಅನ್ನದಾನ ಪ್ರಸಾದದ ಬಿಲ್ಡಿಂಗ್ ಇದು. ಸೊ ಬನ್ನಿ ಒಳಗಡೆ ಹೋಗೋಣ. ಸುಮಾರು ಮೇಲೆ ಕೂಡ ಇದ್ದಾವೆ, ಮೇಲೆ 2-3 ಫ್ಲೋರ್ ಇದೆ. ಸುಮಾರು 4-5 ಆಲಗಳಿದ್ದಾವೆ ಸ್ನೇಹಿತರೆ. ಇಲ್ಲಿ ನೋಡ್ತಿದ್ರೆ ಒಂದು ಅದ್ಭುತವಾದಂಥ ಪೇಂಟಿಂಗ್ ಇದು. ಸೊ ಈ ಪೇಂಟಿಂಗ್ ಅಂತ ನೋಡೋದಕ್ಕೆ ನಮಗೆ 2 ಕಣ್ಣು ಸಾಲೋದೇ ಇಲ್ಲ ಸ್ನೇಹಿತರೆ. ಅಂಥ ಒಂದು ಅದ್ಭುತವಾದಂಥ ಪೇಂಟಿಂಗ್ ಇದು. ಸೊ ಇಲ್ಲಿ ಹೋದ್ರೆ ನಾವು ನೋಡ್ಬೋದು ಇದನ್ನು ತಿರುಪತಿಯಲ್ಲಿ. ಸೊ ಇಲ್ಲಿ ಬೇಕಾದ್ರೆ ನಾವು ಫೋಟೋ ಸೆಲ್ಫಿ ಎಲ್ಲ ತಗೋಬೋದು ಸ್ನೇಹಿತರೆ. ಇಲ್ಲಿ ಪ್ರತಿಯೊಬ್ಬರು ತಗೋತಾರೆ. ಸೊ ನೀವು ಕೂಡ ಅಷ್ಟೇ, ಇಲ್ಲಿ ಹೋದಾಗ ಒಂದು ನೆನಪಿನ ಥರ ಅಂತ ಹೇಳ್ಬಿಟ್ಟು ಇಲ್ಲ ಒಂದು ಫೋಟೋ ಅವರೇ ನೀವರೇ ತಗೋಬೋದು ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಪೇಂಟಿಂಗು ಸ್ನೇಹಿತರೆ. ನಾನಾದರೆ ಹಾಲ್ ನಂಬರ್ 1 ಒಳಗಡೆ ಆದರೆ ಹೋದೆ. ತುಂಬ ಇಲ್ಲಿ ವೀಡಿಯೋ ಮಾಡೋದಕ್ಕೆ ತುಂಬ ಆದರೆ ಬಿಡಲ್ಲ, ಅದಕ್ಕೆ ನಾನು ಸ್ವಲ್ಪ ನಿಮಗೆ ತೋರಿಸ್ತಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ತುಂಬ ಅಂದರೆ ತುಂಬ ದೊಡ್ಡ ಹಾಲುಗಳು ಸ್ನೇಹಿತರೆ. ಈ ಥರ ಒಂದು 8-9 ಹಾಲಗಿರ್ತವೆ. ಸೊ ಯಾವುದ್ಯಾವ್ದು ಫುಲ್ ಆಗುತ್ತೋ ಅಂದರೆ ಇನ್ನೊಂದು ಹಲಗೆ ಬಿಡ್ತಾ ಇರ್ತಾರೆ. ಫಸ್ಟ್ ಆದರೆ ಈ ಥರ ಬಾಳೆಯಲ್ಲಿ ಹಾಕಿರ್ತಾರೆ ನಮಗೆ. ಸೊ ಬಾಳೆಯಲ್ಲಿ ಹಾಕಿದ್ಮೇಲೆ ತಾಳಿ ಹಾಕ್ತಾರೆ. ತಾಳಿ ಹಾಕಿದ್ಮೇಲೆ ಚಟ್ನಿ ಹಾಕ್ತಾರೆ. ಚಟ್ನಿ ಹಾಕಿದ್ಮೇಲೆ ಆಮೇಲೆ ಬೆಲ್ಲದನ್ನು ಹಾಕ್ತಾರೆ ಪ್ರಸಾದ. ಅದಾದಮೇಲೆ ನಮಗೆ ಈ ಥರ ಆದರೆ ಅನ್ನ ಅಂದರೆ ಹಾಕ್ತಾರೆ ಸ್ನೇಹಿತರೆ. ನಾವು ಅದನ್ನು ನೋಡ್ಬೋದು. ಈ ಅನ್ನ ಅಂತೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಈ ಅನ್ನ ನೋಡೋದಕ್ಕೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಫಸ್ಟ್ ನಮಗೆ ಈ ಥರ ಅನ್ನ ಹಾಕ್ತಾರೆ, ಆಮೇಲೆ ಸಾಂಬಾರು ಬರುತ್ತೆ. ಸಾಂಬಾರು ಆದಮೇಲೆ ಮಜ್ಜಿಗೆನೂ ಬರುತ್ತೆ. ಸೊ ನಾವಾದರೆ ಇಲ್ಲಿ ತಿನ್ಬೋದು ಸ್ನೇಹಿತರೆ. ನಮ್ಗೆ ಯಾವ್ದು ಆಪ್ಷನ್ ಇರುತ್ತೋ ಆ ಆಪ್ಷನ್ ಆದರೆ ತಿನ್ಬೋದು. ಇಲ್ಲಿ 1-80,000 ಜನ ಬಂದು ಇಲ್ಲಿ ಊಟ ಮಾಡ್ತಾರೆ ಸ್ನೇಹಿತರೆ. ಅಷ್ಟು ದೊಡ್ಡದಾದಂಥ ಒಂದು ಹಾಲ ಇದು. ತುಂಬ ಅಂದರೆ ತುಂಬ ಜನ, ಪ್ರತಿಯೊಬ್ಬರು ಒಂದೊತ್ತಾದರೂ ಕೂಡ ಬಂದು ಇಲ್ಲಿ ದೇವರ ಪ್ರಸಾದ ಅಂತ ಭಾವಿಸಿ ಇಲ್ಲಾದರೆ ಊಟ ಮಾಡ್ಕೊಂಡಾದರೆ ಹೋಗ್ತಾರೆ ಸ್ನೇಹಿತರೆ. ನೀವು ಸಹ ಬಂದು ಇಲ್ಲಿ ಊಟ ಆದರೆ ಮಾಡ್ಬೋದು ಸ್ನೇಹಿತರೆ. ಸ್ನೇಹಿತರೆ ನೋಡಿದ್ರಲ್ಲ, ಇದೇ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಪೂರ್ತಿ ವಿವರಗಳು. ಸ್ನೇಹಿತರೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.